ಅಸಲಾಂ ಎಲ್ಲರಿಗೂ ನಮಸ್ಕಾರ. ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವೆಲ್ಲ ಟೈಟಲ್ ಹಾಗೂ ಥಂಬ್ನೇಲ್ ನೋಡಿ ನಿಮಗೆಲ್ಲರಿಗೂ ಅರ್ಥ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೀಡ್ ಸೈಕ್ಲಿಂಗ್ ನ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಇವನ್ ನಾನು ಸೀಡ್ ಸೈಕ್ಲಿಂಗ್ ಬಗ್ಗೆ ಮುಂಚೆನೂ ಒಂದು ವಿಡಿಯೋನ ಮಾಡಿದೀನಿ. ತುಂಬಾ ಜನ ಇದರ ಒಂದು ಬೆನಿಫಿಟ್ ನ ಪಡೆದು ಪಾಸಿಟಿವ್ ಫೀಡ್ಬ್ಯಾಕ್ ನ ಶೇರ್ ಮಾಡಿದ್ದಾರೆ. ಸೊ ಅದನ್ನ ನೋಡ್ಬೇಕು ಅಂದ್ರೆ ನೀವು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಬನ್ನಿ, ಸೀಡ್ ಸೈಕ್ಲಿಂಗ್ ಯಾವ ಒಂದು ಪ್ರಾಬ್ಲಮ್ಗೆ ಸೀಡ್ ಸೈಕ್ಲಿಂಗ್ ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಯಾಕೆಂತ ಹೇಳಿದ್ರೆ ಇದೇ ರೀತಿ ನಾನು ಯೂಸ್ಫುಲ್ ಇನ್ಫಾರ್ಮೇಶನ್, ಹರ್ಬಲ್ ರೆಮಿಡಿ, ಹೋಮ್ ರೆಮಿಡೀಸ್ ಹಾಗೆ ಸಕ್ಸಸ್ ಸ್ಟೋರೀಸ್ ನ ನನ್ನ ವಿಡಿಯೋಸ್ ನ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಸೀಡ್ ಸೈಕ್ಲಿಂಗ್ ಯಾರೆಲ್ಲ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಯಾರಿಗೆಲ್ಲ PCOD ಇದೆ, PCOS ಇದೆ, ಥೈರಾಯ್ಡ್ ಕಂಡೀಷನ್ ಇದೆ, ಹಾಗೇನೆ ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಯಾರಿಗೆಲ್ಲ ಮುಖದ ಮೇಲೆ ತುಂಬಾ ಪಿಂಪಲ್ಸ್ ಆಗ್ತಾ ಇರುತ್ತೆ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅಗೇನ್ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾರಿಗೆಲ್ಲ ಪೀರಿಯಡ್ ಇರ್ರೆಗ್ಯುಲರ್ ಇರುತ್ತೆ, ಈ ಎಲ್ಲಾ ಕಂಡೀಷನ್ ಅಲ್ಲಿ ಸೀಡ್ ಸೈಕ್ಲಿಂಗ್ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಸೀಡ್ ಸೈಕ್ಲಿಂಗ್ ಇದರಲ್ಲಿ 4 ಟೈಪ್ ಆಫ್ ಸೀಡ್ಸ್ ಇರುತ್ತೆ ನಿಮಗೆ. ಫಸ್ಟ್ನೇದಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ, ಸೆಕೆಂಡ್ ಬಂದ್ರೆ ಪಂಪ್ಕಿನ್ ಸೀಡ್ಸ್ ಅಂತ ಹೇಳಿದ್ರೆ ಸಿಹಿ ಕುಂಬಳಕಾಯಿಯ ಬೀಜ, ಥರ್ಡ್ ಒನ್ ಬಂದ್ರೆ ನಿಮಗೆ ಇಲ್ಲಿ ಬರೋದು ಸನ್ಫ್ಲವರ್ ಸೀಡ್ಸ್ ಅಂದ್ರೆ ಸೂರ್ಯಕಾಂತಿ ಬೀಜ, ಫೋರ್ತ್ ಬಂದ್ರೆ ನಿಮಗೆ ಇಲ್ಲಿ ಬರೋದು ಸೆಸೆಮೆ ಸೀಡ್ಸ್ ಅಂತ ಹೇಳಿದ್ರೆ ಎಳ್ಳು. 4 ಟೈಪ್ ಆಫ್ ಸೀಡ್ಸ್ ಅಲ್ಲಿ ನೀವು ಸೀಡ್ ಸೈಕ್ಲಿಂಗ್ ಮಾಡ್ಬೇಕಾಗುತ್ತೆ. ಸೊ ಯಾರಿಗೆಲ್ಲ ಮಹಿಳೆಯರಿಗೆ 28 days to 30 days ಪೀರಿಯಡ್ ಸೈಕಲ್ ಇರುತ್ತೆ ಅಂದ್ರೆ ನಾರ್ಮಲ್ ಪೀರಿಯಡ್ ಸೈಕಲ್ ಅಂತ ನಾವ್ ಏನ್ ಹೇಳ್ತೀವಿ, ಅವರು ಇದನ್ನ ಸೆಕೆಂಡ್ ಹಾಫ್ ಮಾಡಿ ಯೂಸ್ ಮಾಡ್ಬೇಕಾಗುತ್ತೆ ಈ ಒಂದು ಸೀಡ್ಸ್ ನ. ಫಸ್ಟ್ ಹಾಫ್ ಅಲ್ಲಿ ನೀವು ಎರಡು ತರಹದ ಸೀಡ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ನೀವು ಎರಡು ತರಹದ ಸೀಡ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಹೇಗೆ ಮೇಡಮ್ ಅಂದ್ರೆ, ನೀವು ಪೀರಿಯಡ್ ಆದ ಫಸ್ಟ್ನೇ ದಿನದಿಂದ ಅಪ್ ಟು 14 days, 28 days ಸೈಕಲ್ ಯಾರಿಗೆಲ್ಲ ಇರುತ್ತೆ, ಅರ್ಧ ಮಾಡಿದ್ರೆ 14 ಬರುತ್ತೆ, 30 ದಿನಗಳ ಸೈಕಲ್ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ಅರ್ಧ ಮಾಡಿದ್ರೆ 15 days ಆಗುತ್ತೆ. ಪೀರಿಯಡ್ ಆದ ಫಸ್ಟ್ನೇ ದಿನದಿಂದ ಅಪ್ ಟು 14 days or 15 days ನೀವು ಯೂಸ್ ಮಾಡ್ಬೇಕಾಗಿರೋದು ಫ್ಲ್ಯಾಕ್ ಸೀಡ್ಸ್ ಹಾಗೆ ಪಂಪ್ಕಿನ್ ಸೀಡ್ಸ್, ಓಕೆನಾ, ಅಗಸೆ ಬೀಜ ಹಾಗೆ ಸಿಹಿ ಕುಂಬಳಕಾಯಿಯ ಬೀಜನ, ಓಕೆನಾ. ಸೊ ನೆಕ್ಸ್ಟ್ ಹಾಫ್ ಅಲ್ಲಿ ನೀವು ಯೂಸ್ ಮಾಡ್ಬೇಕಾಗಿರೋದು ಸನ್ಫ್ಲವರ್ ಸೀಡ್ಸ್ ಹಾಗೂ ಸೆಸೆಮೆ ಸೀಡ್ಸ್, ಸೂರ್ಯಕಾಂತಿ ಬೀಜ ಹಾಗೆ ಎಳ್ಳು, ಓಕೆನಾ. ಸೊ ಫಸ್ಟ್ ಫೇಸ್ ಅಲ್ಲಿ ಎಲ್ಲಾ ಮಹಿಳೆಯರಲ್ಲೂ ಫಸ್ಟ್ ಫೇಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಫಾಲಿಕ್ಯುಲರ್ ಫೇಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 15 days ಅಲ್ಲಿ ಏನ್ ಒಂದ್ ಫೇಸ್ ಬರುತ್ತೆ ಅದಕ್ಕೆ ನಾವು ಲ್ಯೂಟಿಯಲ್ ಫೇಸ್ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಮಹಿಳೆಯರು ಕನ್ಸೀವ್ ಆಗ್ಬೇಕು ಅಂತ ಇದಾರೆ ಅವರಿಗೆ ಫಸ್ಟ್ ಫೇಸ್ ಹಾಗೆ ಸೆಕೆಂಡ್ ಫೇಸ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಫೇಸ್ ಅಲ್ಲಿ ಅವರಿಗೆ ಅವರಲ್ಲಿ ಅಂಡಾಣು ಉತ್ಪತ್ತಿ ಆಗ್ತಾ ಇರುತ್ತೆ, ಅಂಡಾಣು ಬಿಡುಗಡೆ ಆಗುವಂತಹ ಸಮಯ ಆಗಿರುತ್ತೆ. ಸೊ ಅದು ಫಾಲಿಕ್ಯುಲರ್ ಫೇಸ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಹಾಫ್ ಬಂದ್ರೆ ಅವರಲ್ಲಿ ಇಂಪ್ಲಾಂಟೇಶನ್ ಪ್ರೋಸೆಸ್ ನಡೀತಾ ಇರುತ್ತೆ, ಓಕೆನಾ. ಸೊ ಏನು ಗಂಡ ಹೆಂಡತಿ ದಾಂಪತ್ಯ ಇಟ್ಟಿರ್ತಾರೆ, ಸೊ ಆದ ಕಾರಣ ಅವರ ಒಂದು ಮಹಿಳೆಯ ಎಗ್ ಹಾಗೆ ಪುರುಷರ ಸ್ಪರ್ಮ್ ಹೋಗಿ ಫರ್ಟಿಲೈಸ್ ಆಗಿರುತ್ತೆ. ಈ ಫರ್ಟಿಲೈಸ್ ಆಗಿರುವಂತಹ ಎಂಬ್ರಿಯೋ ಏನಿದೆ ಹೋಗಿ ಗರ್ಭಕೋಶದ ಗರ್ಭ ಪರದೆಗೆ ಅಂಟ್ಕೋಬೇಕಲ್ಲ ಮಹಿಳೆಗೆ, ಸೊ ಹೀಗೆ ಅಂಟ್ಕೊಂಡ್ರೆ ಮಾತ್ರ ಅಲ್ವಾ ಕನ್ಸೀವ್ ಆಗೋದು. ಸೊ ಈ ಒಂದು ಪ್ರೋಸೆಸ್ ನೆಕ್ಸ್ಟ್ 15 days ಅಲ್ಲಿ ನಡೀತಾ ಇರುತ್ತೆ. ಸೊ ಇಲ್ಲಿ ಫಾಲಿಕ್ಯುಲರ್ ಫೇಸ್ ಅಲ್ಲಿ ಅಂಡಾಣು ಉತ್ಪತ್ತಿ, ಅಂಡಾಣು ಬಿಡುಗಡೆಗೆ ಈ ಎರಡು ಸೀಡ್ಸ್ ಹೆಲ್ಪ್ ಮಾಡಿದ್ರೆ ಇಲ್ಲಿ 15 days ಅಲ್ಲಿ ಅವರಿಗೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಕ್ಕೆ, ಗರ್ಭಕೋಶದ ಗರ್ಭ ಪರದೆ ಏನಿದೆ ಅದನ್ನ ಫಾರ್ಮೇಶನ್ ಚೆನ್ನಾಗಾಗಕ್ಕೆ, ಎಂಡೋಮೆಟ್ರಿಯಂ ಲೈನಿಂಗ್ ಅಂತ ಏನ್ ಹೇಳ್ತೀವಿ ಬೇಬಿ ಹೋಗಿ ಅಲ್ಲಿ ಅಂಟ್ಕೋಬೇಕಲ್ಲ, ಸೊ ಅದನ್ನ ಫಾರ್ಮೇಶನ್ ಮಾಡಕ್ಕೆ ಇಲ್ಲಿ ಎರಡು ತರಹದ ಸೀಡ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ನಾನು ಹೇಳಿದಾಗೆ ಫ್ಲ್ಯಾಗ್ ಸೀಡ್ಸ್ ಹಾಗೆ ಪಂಪ್ಕಿನ್ ಸೀಡ್ಸ್ ಏನಿದೆ ಈ ಎರಡು ತರಹದ ಸೀಡ್ಸ್ ನ ನೀವು ಫ್ರೆಶ್ ಆಗಿ ಇದನ್ನ ಪೌಡರ್ ಮಾಡಿಕೊಂಡು 1 ಚಮಚ ಡೈಲಿ ಪೀರಿಯಡ್ ಆದ 1-14 or 15 days ತನಕ 1 ಸ್ಪೂನ್ ತಗೋತೀರಾ, ಓಕೆನಾ. ಟೀ ಸ್ಪೂನ್ಸ್ ಇಂದ ಸ್ಟಾರ್ಟ್ ಮಾಡಿ ಫಸ್ಟ್. ಯಾಕೆಂತ ಹೇಳಿದ್ರೆ ಹಲವಾರು ಜನರಿಗೆ ಸೀಡ್ಸ್ ಅನ್ನೋದು ಸ್ಯೂಟ್ ಆಗಲ್ಲ, ಓಕೆನಾ. ಸೊ ಈ ತರ ಕಂಡೀಷನ್ ಅಲ್ಲಿ ಇರುವಾಗ ಅವರು ಬಿಡ್ಬೇಕಾಗತ್ತೆ. ಅದರ್ವೈಸ್ ಅವರು ಏನಾದ್ರೂ ಅಡಾಪ್ಟ್ ಮಾಡ್ಕೊಂಡಿದೆ ಅವರ ಬಾಡಿ ಏನು ಅವರಿಗೆ ಇಲ್ಲಿ ಸೈಡ್ ಎಫೆಕ್ಟ್ಸ್ ಆಗ್ತಾ ಇಲ್ಲ ಅಂದ್ರೆ ಟೇಬಲ್ ಸ್ಪೂನ್ ತನಕನು ಯೂಸ್ ಮಾಡ್ಬೋದು, ಓಕೆನಾ. ಸೊ 1 ಟೀಸ್ಪೂನ್ ಫ್ರೆಶ್ಲಿ ಗ್ರೌಂಡೆಡ್ ನೀವು ಇಲ್ಲಿ ಸೀಡ್ಸ್ ಗಳನ್ನ ತಿನ್ಬೇಕಾಗತ್ತೆ ಫಸ್ಟ್ನೇ ದಿನದಿಂದ
ಹದಿನಾಲ್ಕು ಅಥವಾ 15 ದಿನದ ತನಕ. ಇಲ್ಲಿ ನಿಮಗೆ ಈಸ್ಟ್ರೋಜನ್ ಲೆವೆಲ್ನ ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲಿಕ್ಕೆ, ನಿಮಗೆ ಓವ್ಯುಲೇಷನ್ ಕರೆಕ್ಟ್ ಟೈಮ್ಗೆ ಮಾಡಲಿಕ್ಕೆ ಈ ಎರಡು ತರಹದ ಸೀಡ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮಾರ್ಕೆಟಿಂದ ತಗೊಂಬಂದು ಹೇಗಿದೆಯೋ ಹಾಗೇನೆ ಪೌಡರ್ ಮಾಡಿಕೊಂಡು ನೀವು ಒಂದು 7 ಡೇಸಿಗೆ ಮೇಡಮ್ ನಾವು ಪೌಡರ್ ಮಾಡ್ಕೊಂಡು ಇಟ್ಕೋತೀವಿ, ಡೈಲಿ ಬೇಸಿಸ್ ಮೇಲೆ ನಮಗೆ ಪೌಡರ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಒಂದು ವೀಕ್ ಮ್ಯಾಕ್ಸಿಮಮ್ 1 ವೀಕ್ ತನಕ ಮಾತ್ರ ನೀವು ಈ ಒಂದು ಪೌಡರ್ನ ಯೂಸ್ ಮಾಡ್ಕೋಬಹುದು ರೆಫ್ರಿಜರೇಟರ್ ಅಲ್ಲಿ ಇಟ್ಟು. ಓಕೆನಾ, ಅದನ್ನು ಕೂಡ ಗ್ಲಾಸ್ ಕಂಟೈನರ್ ಅಲ್ಲಿ 8 ಕಂಟೈನರ್ ಅಲ್ಲಿ ಹಾಕಿ ನೀವು ಇಡಬೇಕು. ನೀವು ಇದನ್ನ ಸಲಾಡ್ ನ ಜೊತೆ ತಗೋಬಹುದು, ಸ್ಮೂತಿನ ಜೊತೆ ತಗೋಬಹುದು. ಸ್ಮೂತಿ ಹೇಗ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸಿದೀನಿ. ಇದನ್ನ ಕೂಡ ನೀವು ಸ್ಮೂತಿ ಜೊತೆ ಕೂಡ ತಗೋಬಹುದು ನೀವು. ಓಕೆನಾ, ಸೊ ಈ ರೀತಿ ಮಾಡಿದ್ರೆ ನಿಮ್ಮಲ್ಲಿ ಎಗ್ ಕ್ವಾಲಿಟಿ ಅರಿಗೆಲ್ಲ ಚೆನ್ನಾಗಿಲ್ಲ, AMH ಲೋ ಅಥವಾ AMH ಹೈ ಅರಿಗೆಲ್ಲ ಇರುತ್ತೆ, PCOD, PCOS, ಥೈರಾಯ್ಡ್ ಕಂಡೀಷನ್ ಯಾರಿಗೆಲ್ಲ ಇರುತ್ತೆ, ಇರೆಗ್ಯುಲರ್ ಪೀರಿಯಡ್ ಯಾರಿಗೆಲ್ಲ ಇರುತ್ತೆ, ಸೊ ಅವರಿಗೆಲ್ಲ ತುಂಬಾನೇ ಬೆನಿಫಿಟ್ ನೀಡುತ್ತೆ ಈ ಒಂದು ಸೀಡ್ ಸೈಕ್ಲಿಂಗ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ರೆ ಸೆಕೆಂಡ್ ಹಾಫ್ ಗೆ ಬಂದ್ರೆ ಸನ್ಫ್ಲವರ್ ಸೀಡ್ಸ್, SMA ಸೀಡ್ಸ್. ಇದರಲ್ಲಿ ನೀವು ಒಂದೊಂದು ಚಮಚ ಡೈಲಿ ನೀವು ಇದರ ಸೇವನೆ ಮಾಡೋದ್ರಿಂದ ನಿಮ್ಮ ಗರ್ಭಕೋಶದ ಗರ್ಭಪರದೆ ಎಂಡೋಮೆಟ್ರಿಯಂ ಲೈನಿಂಗ್ ಅಂತ ನಾವೇನ್ ಹೇಳ್ತೀವಿ ತುಂಬಾನೇ ಚೆನ್ನಾಗಿ ಫಾರ್ಮೇಶನ್ ಆಗುತ್ತೆ ನಿಮ್ಮ ಫರ್ಟಿಲೈಸ್ ಎಗ್ ಬಂದು ಅಲ್ಲಿ ಇಂಪ್ಲಾಂಟ್ ಆಗಕ್ಕೆ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಇದು ಪೀಕ್ ಲೆವೆಲ್ ಅಲ್ಲಿ ಇಡಿಸುತ್ತೆ, ನಿಮಗೆ ಬೇಗ ಪೀರಿಯಡ್ ಬರ್ಲಿಕ್ಕೆ ಇದು ಬಿಡೋದಿಲ್ಲ. ಸೊ ನೀವು ಕನ್ಸೀವ್ ಆಗ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಸೀಡ್ ಸೈಕ್ಲಿಂಗ್ ನಿಮಗೆ ಈ ರೀತಿ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ತುಂಬಾ ಜನರು ಇದರ ಬಗ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ನ ಶೇರ್ ಮಾಡಿದ್ದಾರೆ. ಯಾರಿಗೆಲ್ಲ ಪೀರಿಯಡ್ ಇರ್ರೆಗ್ಯುಲರ್ ಇತ್ತು, ಸೀಡ್ ಸೈಕ್ಲಿಂಗ್ ಮಾಡಿಕೊಂಡು ಪೀರಿಯಡ್ ರೆಗ್ಯುಲರ್ ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿರೋದು, ಹೌದು. ಸೊ ಫ್ರೆಂಡ್ಸ್, ಸೀಡ್ ಸೈಕ್ಲಿಂಗ್ ನ ಬಗ್ಗೆ ಇಷ್ಟ ಇವತ್ತಿನ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಸೀಡ್ ಸೈಕ್ಲಿಂಗ್ ಮಾಡೋ ಇಂಟ್ರೆಸ್ಟ್ ಇದೆ, ಸೀಡ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೆಸ್ಟ್ ಕ್ವಾಲಿಟಿ ಸೀಡ್ಸ್ ಅಲ್ಲಿ ಇರುತ್ತೆ, ನೀವು ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಸೀಡ್ ಸೈಕ್ಲಿಂಗ್ ಗೆ ಬಂದ್ರೆ ಇನ್ನೊಂದು ಕಾಮನ್ ಆಗಿ ಕೇಳುವಂತಹ ಕ್ವಶನ್ ಅಂತ ಹೇಳಿದ್ರೆ ಮೇಡಮ್, ಸೊ ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾರೆ ಮೇಡಮ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಹೇಗೆ ನಾವು ಸೀಡ್ ಸೈಕ್ಲಿಂಗ್ ನ ಮಾಡಬೇಕು ಅಂತ ಹೇಳಿ. ಇವಾಗ ನಮಗೆ 35 ಡೇಸ್ ಸೈಕಲ್, 45 ಡೇಸ್ ಸೈಕಲ್, ಕೆಲವರಿಗೆ 2 ಮಂತ್ಸ್ ಒಂದ್ಸಲಿ ಅವ್ರಿಗೆ ಪೀರಿಯಡ್ ಆಗುತ್ತೆ. ಸೊ ಈ ಒಂದು ಸೀಡ್ಸ್ ನ ಅವರು ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ಅಂಥವರಿಗೆ ಒಂದು ಒಳ್ಳೆ ಆಪ್ಷನ್ ಅಂದ್ರೆ ಮೂನ್ ಸೈಕಲ್ ನ ಅವರು ಫಾಲೋ ಮಾಡಬೇಕು. ಸೊ ಫ್ರೆಂಡ್ಸ್, ಎವ್ರಿ ಮಂತ್ ಅಂದ್ರೆ ಪ್ರತಿ ತಿಂಗಳೂ ಮೂನ್ ಸೈಕಲ್ ಅಂತ ಬರುತ್ತೆ. ಓಕೆನಾ, ಸೊ ಇದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ನ್ಯೂ ಮೂನ್ ಡೇ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ದಿನದಲ್ಲಿ ನೀವು ಎರಡು ತರಹದ ಸೀಡ್ಸ್ ಅನ್ನ ನೀವು ತಗೋಬೇಕಾಗುತ್ತೆ ಫಸ್ಟ್ 15 ಡೇಸಿಗೆ. ಸೊ ಅದಾದ್ಮೇಲೆ 15ನೇ ದಿನ ಆದ್ಮೇಲೆ ನೀವು ಇನ್ನೂ ರಿಮೈನಿಂಗ್ 2 ಸೀಡ್ಸ್ ಅನ್ನ ನೀವು ತಗೊಳ್ಬೇಕು. ಓಕೆನಾ, ಸೊ ಎವ್ರಿ ಮಂತ್ ಅಂದ್ರೆ ಪ್ರತಿ ತಿಂಗಳು ನಿಮಗೆ ನ್ಯೂ ಮೂನ್ ಡೇ ಬಂದೇ ಬರುತ್ತೆ. ಓಕೆನಾ, ಸೊ ನೀವು ಗೂಗಲ್ ಸರ್ಚ್ ಮಾಡ್ಕೊಳ್ಳಿ ಯಾವ ದಿನ ನಿಮಗೆ ನ್ಯೂ ಮೂನ್ ಡೇ ಅಂತ, ಆ ದಿನದಲ್ಲಿ ನೀವು ಇದನ್ನ ಫಸ್ಟ್ ಡೇ ಅಂತ ನೀವು ಕನ್ಸಿಡರ್ ಮಾಡಿಕೊಂಡು 14 ಇಲ್ಲಾಂದ್ರೆ 15ನೇ ದಿನ ತನಕ ಎರಡು ತರಹದ ಸೀಡ್ಸ್, ಮತ್ತೆ 14-15ನೇ ದಿನ ತನಕ ರಿಮೈನಿಂಗ್ 2 ಸೀಡ್ಸ್ ಅಂದ್ರೆ ಮಿಕ್ಕಿರುತ್ತಲ್ಲ ಆ 2 ಸೀಡ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಓಕೆನಾ, ಕಾಮನ್ ಆಗಿ ಕೇಳುವಂತಹ ಕ್ವಶನ್ ಅಂತ ಹೇಳಿದ್ರೆ ಮೇಡಮ್ ಸನ್ಫ್ಲವರ್ ಸೀಡ್ಸ್ ಯೂಸ್ ಮಾಡಬಹುದಾ ನಮಗೆ ಥೈರಾಯ್ಡ್ ಇದೆ ಅಂತ. ಫ್ರೆಂಡ್ಸ್, ಸನ್ಫ್ಲವರ್ ಸೀಡ್ಸ್ ನ ಆದಷ್ಟು ಥೈರಾಯ್ಡ್ ಇರೋರು ಅವಾಯ್ಡ್ ಮಾಡಿ ಅಂತಾನೆ ಹೇಳ್ಬಹುದು, ಬಟ್ ಇನ್ ಮಾಡರೇಷನ್ ನೀವು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಗೋಬಹುದು. ಇದರಲ್ಲಿ ಸೆಲೇನಿಯಂ ಇರುತ್ತೆ, ಸೊ ಇದು ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಒಳ್ಳೆ ರೀತಿ ರಿಸಲ್ಟ್ ನ ನೀಡ್ಲಿಕ್ಕೆ. ಓಕೆನಾ, ಸೊ ಸನ್ಫ್ಲವರ್ ಸೀಡ್ಸ್ ನ ಕೂಡ ನೀವು 1 ಸ್ಪೂನ್ ತಗೋಬಹುದು. ನಿಮಗೆ ಥೈರಾಯ್ಡ್ ಗೆ ಇಲ್ಲಿ ಏನು ಪ್ರಾಬ್ಲಮ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಆಬ್ವಿಯಸ್ಲಿ ತಗೋಬಹುದು. ಸೊ ನೆಕ್ಸ್ಟ್ ಬಂದ್ರೆ ಸೀಡ್ ಸೈಕ್ಲಿಂಗ್ ಅಲ್ಲಿ ಮೇಡಮ್ ಲಾಸ್ಟ್ ಡೇಸ್ ಅಲ್ಲಿ ಇದನ್ನ ಎಳ್ಳನ್ನ ತಿನ್ನಕ್ ಹೇಳ್ತಾ ಇದೀರಲ್ಲ ಪೀರಿಯಡ್ ಬಂದ್ಬಿಡಲ್ವಾ ಅಂತ ಕೇಳ್ತಾರೆ. ಸೊ ಫ್ರೆಂಡ್ಸ್, ಆ ತರ ಏನು ಇಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ತಿನ್ಬೇಕಾಗಿರೋದು ಕೇವಲ 1 ಚಮಚ ಅಷ್ಟೇನೆ. ಸೊ ಕೇವಲ ನೀವು 1 ಚಮಚ ತಿನ್ನೋದ್ರಿಂದ ನಿಮ್ಮ ಹಾರ್ಮೋನ್ಸ್ ನ ಇದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಎಳ್ಳು. ಸೊ ಇದನ್ನ ನೀವು ತಿನ್ನೋದ್ರಿಂದ ನಿಮಗೆ ಪೀರಿಯಡ್ ಯಾವುದೇ ಕಾರಣಕ್ಕೂ ಬರಲ್ಲ. ನಾವಿಲ್ಲಿ ನಿಮಗೆ 1/2 ಕೆಜಿ 1/2 ಕೆಜಿ ತಿನ್ನಿ ಅಂತ ನಾವು ಹೇಳ್ತಾ ಇಲ್ಲ. ಕೇವಲ 1 ಸ್ಪೂನ್ ನೀವು ತಿನ್ನೋದ್ರಿಂದ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ. ಯಾವುದೇ ಚಿಂತೆ ನೀವು ಮನಸ್ಸಲ್ಲಿ ಇಟ್ಕೊಳ್ದೇನೆ ಇದನ್ನ ಫಾಲೋ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ಕೇಳ್ತಾರೆ ಮೇಡಮ್ ಬ್ಲಾಕ್ ಕಲರ್ SMA ಸೀಡ್ಸ್ ಯೂಸ್ ಮಾಡ್ಬೋದಾ, ವೈಟ್ ಕಲರ್ SMA ಸೀಡ್ಸ್ ಯೂಸ್ ಮಾಡ್ಬೋದಾ ಅಂದ್ರೆ ಬೆಸ್ಟ್ ನೀವು ವೈಟ್ ಕಲರ್ ಸೀಡ್ಸ್ ನೇ ಯೂಸ್ ಮಾಡ್ಕೊಡಿ. ಸೊ ಅದಾದ್ಮೇಲೆ ಸೀಡ್ ಸೈಕ್ಲಿಂಗ್ ಮಾಡುವಾಗ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕಾಗುತ್ತೆ ಫ್ರೆಂಡ್ಸ್. ನೀರನ್ನ ಆದಷ್ಟು ಜಾಸ್ತಿ ಮಿನಿಮಮ್ ಒಂದು 2-2.5 ಲೀಟರ್ಷ್ಟು ನೀವು ನೀರನ್ನ ಕುಡಿದ್ರೆ ತುಂಬಾನೇ ಒಳ್ಳೇದು. ಹಾಗೆ ಸೀಡ್ ಸೈಕ್ಲಿಂಗ್ ಇಂದ ತುಂಬಾನೇ ಪ್ರಯೋಜನ ಇದೆ, ಎಲ್ಲರೂ ಈ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತ
ಇವಾಗಲೇ ಒಂದು ಲೈಕ್ ನ ಮಾಡಿ ಫ್ರೆಂಡ್ಸ್, ಯಾಕಂತ ಹೇಳಿದ್ರೆ ತುಂಬಾ ಜನ ಲೈಕ್ ನ ಮಾಡೋದು ಮರ್ತು ಬಿಡ್ತಾರೆ. ಸೊ ಲೈಕ್ ಮಾಡಿದ್ರೆ ನಮಗೂ ಕೂಡ ತುಂಬಾ ಮೋಟಿವೇಶನ್ ಸಿಗುತ್ತೆ, ಇನ್ನು ಹೆಚ್ಚು ವಿಡಿಯೋಸ್, ಇನ್ನು ಹೆಚ್ಚು ಇನ್ಫಾರ್ಮೇಶನ್ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸೊ ಇವಾಗಲೇ ಒಂದು ಲೈಕ್ ನ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ನ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಆದಷ್ಟು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.